राज्य चुनाव के इन केलवे दिन बाकी उल्दे नदे राज्य मुख्य चुनावाधिकारी हाई वोल्टेज मीटिंग नडसिदारे। चुनावाधिकारी मनोज कुमार मीनार सभ्यन नडसलागिदे। राज्य विधानसभा चुनाव समीपिसुत्ता चुनावाधिकारी एच्चेत्तुकोंडिदारे। इन सभे नड़ीतु सभेयल्ली एनेल्ल चर्चे आयितु चुनावाधिकारी याव्याव विषय बग्गे चर्चे माडिदरु। 164,200 जन लक्ष मतदार होसदागी सेर्पडे माडलागिदे। ओट्टु 5,85,565 मतदाररिद्दारे। पुरुष मतदार संख्य 2,66,82,000 ओट्टु 156। महिला मतदाररु 2,63,98,483 जनरिद्दारे। 80 वर्ष मेल्पट्ट मतदारर संख्य 80,250। ಮನೆಯಿಂದ ವೋಟ್ ಮಾಡೋದಕ್ಕೆ ಹಾಗೂ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ। ಮತದಾರರ ಪಟ್ಟಿಯಲ್ಲಿ 3048 ಅನಿವಾಸಿ ಭಾರತೀಯರಿದ್ದಾರೆ। ರಾಜ್ಯದಲ್ಲಿ ಇದುವರೆಗೂ ನೀತಿ ಸಂಹಿತೆ ಉಲ್ಲಂಘನೆ ಸಂಬಂಧಪಟ್ಟಂತೆ 623 ಎಫ್ಐಆರ್ ಗಳು ದಾಖಲಾಗಿದವೆ। ಯಾರ್ಯಾರು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡುತ್ತಾ ಇದ್ದಾರೆ ಅಂತವರ ವಿರುದ್ಧ ಒಟ್ಟು 623 ಎಫ್ಐಆರ್ ಗಳನ್ನು ದಾಖಲು ಮಾಡಲಾಗಿದೆ। ಸಾರ್ವಜನಿಕ ಸಭೆ ಅನಧಿಕೃತ ಪ್ರಚಾರಕ್ಕೆ ಸಂಬಂಧಿಸಿದಂತೆ 53 ಎಫ್ಐಆರ್ ಗಳನ್ನು ರಾಜ್ಯದಾದ್ಯಂತ ದಾಖಲು ಮಾಡಲಾಗಿದೆ। ಗುಂಪು ಘರ್ಷಣೆಗೆ ಸಂಬಂಧಪಟ್ಟಂತೆ 15 ಕೇಸ್ಗಳು ದಾಖಲಾಗಿವೆ। ಧಾರ್ಮಿಕ ಸಂಸ್ಥೆಗಳ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ 15 ಕೇಸ್ಗಳನ್ನು ದಾಖಲು ಮಾಡಲಾಗಿದೆ। ಯಾವ ರೀತಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಯಿತು, ನೀತಿ ಸಂಹಿತೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಯಿತು, ಎಷ್ಟು ಪ್ರಕರಣಗಳು ದಾಖಲಾಗಿದವೆ, ಎಫ್ಐಆರ್ ಗಳು ಎಷ್ಟು ದಾಖಲಾಗಿದವೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ। ವಕೀಲರಿಗೆ ಕೊಟ್ಟಿದ್ದೀವಿ, ರೈತರಿಗೆ ಕೊಟ್ಟಿದ್ದೀವಿ, ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ, ಎಲ್ಲರಿಗೆ ಕೊಟ್ಟಿದ್ದೀವಿ, ನೀನಿ ಲೀಡರ್ಸ್ ಕೂಡ ಕೊಟ್ಟಿದ್ದೀವಿ। ಈಗ ನಮ್ಮ ಎಲ್ಲ ಇವಿಎಂ ಬಗ್ಗೆ ಎಲ್ಲ ಕೆಲಸ ನಾವು ಮಾಡ್ತೀವಿ ಅವರ ಎದುರುಗಡೆನೆ, ಅಂದ್ರೆ ಅದು ಅವರು ಇಷ್ಟ ಇಷ್ಟ ನಾವೇನಿದೆ ನಾವು ಮಷಿನ್ ತರ್ತೀವಿ, ಅವರಿಗೆ ಅಧಿಕಾರ ಇದೆ, ನಮ್ಮ ಗಾಡಿಯನ್ನು ಅವರು ಫಾಲೋ ಮಾಡಬಹುದು, ಮತ್ತು ನಾವು ಸ್ಟೋರ್ ಮಾಡ್ತೀವಿ ಅಲ್ಲಿ ಕೂಡ ಅವರು ಇರಬಹುದು, ಮತ್ತು ನಾವು ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡ್ತೀವಿ ಅವರು ಎದುರುಗಡೆ ಮಾಡ್ತೀವಿ, ಮತ್ತು ಫಸ್ಟ್ ಲೆವೆಲ್ ಚೆಕಿಂಗ್ ಅಲ್ಲಿ ಕೊನೆಯದಾಗಿ ಅವರು 25% ಮಷಿನ್ ಅನ್ನು ಸೆಲೆಕ್ಟ್ ಮಾಡಿ ಅವರು ವೋಟ್ ಅವರೇ ವೋಟ್ ಹಾಕ್ತಾರೆ ಅಲ್ಲಿ, ಮತ್ತು ಆ ರಿಸಲ್ಟ್ ಕೂಡ ಕಂಟ್ರೋಲ್ ಯೂನಿಟ್ ಮತ್ತು ವಿವಿಪ್ಯಾಟ್ ಸ್ಲಿಪ್ ಅನ್ನು ಟ್ಯಾಲಿ ಮಾಡ್ತೀವಿ। ಈಗ ಕಮಿಷನಿಂಗ್ ಮಾಡುವಾಗ ಕೂಡ ಅದೇ ಪ್ರಕಾರ ಮಾಡ್ತೀವಿ, ಈಗ ಮಷಿನ್ ಈ ಎಲೆಕ್ಷನ್ ಪ್ರಿಪೇರ್ ಮಾಡ್ತೀನಿ ಅವರು ಕೂಡ ಅದೇ ಅವರೇ ಎದುರುಗಡೆ ಮಾಡ್ತೀವಿ, ಅಲ್ಲಿ ಕೂಡ ನಾವು ಮಾಕ್ ಪೋಲ್ ಮಾಡ್ತೀವಿ, ಅದು ಕೂಡ ಕಂಟ್ರೋಲ್ ಯೂನಿಟ್ ಮತ್ತು ವೋಟರ್ ಸ್ಲಿಪ್ ಅನ್ನು ಟ್ಯಾಲಿ ಮಾಡ್ತೀವಿ, ಮತ್ತು ಎಲೆಕ್ಷನ್ ಡೇ ಬೆಳಿಗ್ಗೆ ನಾವು 90 ನಿಮಿಷ ಮುಂಚೆ ಮಾಕ್ ಪೋಲ್ ಮಾಡ್ತೀವಿ, ಅದು ಕೂಡ ಪೋಲಿಂಗ್ ಏಜೆಂಟ್ ಎದುರಿಗೆ ಅದನ್ನು ಮಾಡ್ತೀವಿ, ಆ ಮಾಕ್ ಪೋಲ್ ಕೂಡ ಕಂಟ್ರೋಲ್ ಯೂನಿಟ್ ರಿಸಲ್ಟ್ ಮತ್ತು ವೋಟರ್ ಸ್ಲಿಪ್ ರಿಸಲ್ಟ್ ಟ್ಯಾಲಿ ಆಗುತ್ತೆ। ಸೊ ನಾವು ಯಾವ ಈವೆಂಟ್ ಬಗ್ಗೆ ಯಾವುದನ್ನು ಮಾಡಬೇಕಾದ್ರೆ ಅವರ ಎದುರುಗಡೆ ಮಾಡ್ತೀವಿ, ವೋಟಿಂಗ್ ಮುಗಿದ ಮೇಲೂ ಅವರು ಬಂದು ನೋಡಬಹುದು। ಹಾ, ಮತ್ತೆ ಆಫ್ಟರ್ ಸೀಲಿಂಗ್ ಆಫ್ ದ ಮಷಿನ್ ವೋಟಿಂಗ್ ಆದ್ಮೇಲೆ ಅವರು ನಮ್ಮ ಸ್ಟ್ರಾಂಗ್ ರೂಮ್ ಎದುರುಗಡೆನೆ ಅವರು ಟೆಂಟ್ ಹಾಕಿ ಅಲ್ಲಿ ಮಲಗಬಹುದು। ನಮಗೆ ಪ್ರೆಸ್ಗೆ ಕೊಟ್ಟಿದ್ದೀವಿ, ವಕೀಲರಿಗೆ ಕೊಟ್ಟಿದ್ದೀವಿ, ರೈತರಿಗೆ ಕೊಟ್ಟಿದ್ದೀವಿ, ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ, ಎಲ್ಲರಿಗೆ ಕೊಟ್ಟಿದ್ದೀವಿ, ನೀನಿ ಲೀಡರ್ಸ್ ಕೂಡ ಕೊಟ್ಟಿದ್ದೀವಿ। ಈಗ ನಮ್ಮ ಎಲ್ಲ ಇವಿಎಂ ಬಗ್ಗೆ ಎಲ್ಲ ಕೆಲಸ ನಾವು ಮಾಡ್ತೀವಿ ಅವರ ಎದುರುಗಡೆನೆ, ಅಂದ್ರೆ ಅದು ಅವರು ಇಷ್ಟ ಇಷ್ಟ ನಾವೇನಿದೆ ನಾವು ಮಷಿನ್ ತರ್ತೀವಿ, ಅವರಿಗೆ ಅಧಿಕಾರ ಇದೆ, ನಮ್ಮ ಗಾಡಿಯನ್ನು ಅವರು ಫಾಲೋ ಮಾಡಬಹುದು। ಯು ಆರ್ ನಾಟ್ ಫಾಲೋಯಿಂಗ್ ದಿಸ್ ಥಿಂಗ್, ಈಗ ನಾವು ಯಾವುದು ಕೆಲಸ ಮಾಡಬೇಕಾದ್ರೆ ಇದು ನಾನ್ ಕಾಗ್ನಿಸಿಬಲ್, ನಾವು ಕೋರ್ಟ್ ಪರ್ಮಿಷನ್ ತಗೊಂಡೇನೆ ಎಫ್ಐಆರ್ ಬುಕ್ ಮಾಡ್ತೀವಿ, ಆಲ್ ಫಸ್ಟ್ ನಾವು ನಾನ್ ಕಾಗ್ನಿಸಿಬಲ್ ಕಂಪ್ಲೇಂಟ್ ಕೊಡ್ತೀವಿ ಮ್ಯಾಜಿಸ್ಟ್ರೇಟ್ಗೆ, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡೇ ನಾವು ಎಫ್ಐಆರ್ ಮಾಡ್ತೀವಿ ಅಂದ್ರೆ ನೀನು ದೇರ್ ವಾಸ್ ಅಬ್ಸರ್ವೇಷನ್ ಇನ್ ಒನ್ ಕೇಸ್ ಇಟ್ ಡಸಂಟ್ ಇಫೆಕ್ಟ್ ಅದರ್ ಕೇಸಸ್, ಅಂಡ್ ಯಾವ್ದಿದ್ರೆ ಎನಿವೇ ದಟ್ ಕೇಸ್ ಆಲ್ಸೋ ವಿಲ್ ಚಾಲೆಂಜ್ ಅಲ್ಲಿ ಫರ್ದರ್ ಆಕ್ಚುಲಿ ವಿಲ್ ಟೇಕ್ ಆಕ್ಷನ್। ಈಗ ತಮಗೆ ವ್ಯೂ ತಮಗೆ ಗೊತ್ತಿದೆ, ನಮಗೆ ಕೆಲವು ಸರಿ ಡಬಲ್ ಯೂಸ್ ಮಾಡಬೇಕಾಗತ್ತೆ, 3 ಯೂಸ್ ಮಾಡಬಹುದು 4 ಯೂಸ್ ಮಾಡಬಹುದು, ಅದಕ್ಕೆ ಎಕ್ಸ್ಟ್ರಾ ಬೇಕಾಗತ್ತೆ ಆಕ್ಚುಲಿ, ಮತ್ತು ವೇರ್ ಸ್ವಲ್ಪ ನಮಗೆ ಸೆನ್ಸಿಟಿವ್ ಇದ್ರೆ ವಿಪ್ಯಾಟ್ ಸ್ವಲ್ಪ ನಾವು ಎಕ್ಸ್ಟ್ರಾ ತಗೋತೀವಿ ಆಕ್ಚುಲಿ। ಈಗ ನಮ್ಗೇನಿದೆ ಸಪೋಸ್ 100 ಬೇಕಾದ್ರೆ ಬಿ ಯು ಸಿ ಯು 25% ಇರಬೇಕು, ವಿಪ್ಯಾಟ್ 145% ಇರಬೇಕು ನಮ್ಮ ಹತ್ರ ಮಿನಿಮಮ್, ಅಲ್ಪ ನಮ್ಮ ಹತ್ರ ಇದೆ, ಜಾಸ್ತಿ ಇದ್ರೆ ನಾವು ಇಟ್ಕೊಳ್ತೀವಿ ನಮ್ಮ ಹತ್ರ, ಇದು ನಮ್ಮ ಜಾಸ್ತಿ ಇದೆ ಆಕ್ಚುಲಿ, ಅದು ಈಕ್ವಲ್ ಆಗಿ ಇರಬೇಕೇನಿಲ್ಲ, ಮಿನಿಮಮ್ ಪರ್ಸೆಂಟೇಜ್ ಇದು 125% ಬಿ ಯು, 125% ಸಿ ಯು, 145% ವಿಪ್ಯಾಟ್ ನಮ್ಮ ಹತ್ರ ಇರಬೇಕು, ಇದು ನಮ್ಮ ಗೈಡ್ಲೈನ್ಸ್ ಇದೆ, ಅದರಿಂದ ಜಾಸ್ತಿ ಇದೆ।
ಸೊ ಅದು ಈಕ್ವಲ್ ಆಗಿ ಇರಬೇಕೇನಿಲ್ಲ ನಮಗೆ ಬಿಯು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ತೀವಿ ಕ್ಯಾಂಡಿಡೇಟ್ ಜಾಸ್ತಿ ಇದ್ರೆ ಬಿಯು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಬಿಯು ಅನ್ನು ಜಾಸ್ತಿ ಇಟ್ಕೊಳ್ತೀವಿ ಯು ಆರ್ ನಾಟ್ ಫಾಲೋಯಿಂಗ್ ದಿಸ್ ಥಿಂಗ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ತಿಕ್ ಚುನಾವಣೆಗೆ ಇನ್ನೇನು ಮತದಾನಕ್ಕೆ 13 ದಿನ ಮಾತ್ರ ಉಳಿತು ಇದರ ನಡುವೆ ಯಾವ ರೀತಿಯಾಗಿ ಚುನಾವಣೆಯನ್ನು ನಡೆಸಲಾಗುತ್ತೆ ಯಾವ ರೀತಿಯಾಗಿ ಕ್ರಮಗಳನ್ನು ವಹಿಸಲಾಗಿದೆ ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಅವರು ಮಾತನಾಡಿದ್ದಾರೆ ಯಾವ ರೀತಿಯಾಗಿ ವ್ಯವಸ್ಥೆ ಇರುತ್ತೆ ಈ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ಸಂತೋಷ್ ಪ್ರಮುಖವಾಗಿ ಇವತ್ತು ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮುಖ್ಯ ಚುನಾವಣಾಧಿಕಾರಿ ಆಗಿರುವಂತಹ ಮನೋಜ್ ಕುಮಾರ್ ಮೀನಾ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮತದಾರರ ಅಂತಿಮ ಪಟ್ಟಿ ಮತ್ತು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ಏನು ಚುನಾವಣೆಯಲ್ಲಿ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ 224 ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಈ ಒಂದು ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು ಅದಷ್ಟೇ ಅಲ್ಲದೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅಂದರೆ ಚುನಾವಣಾ ಅಕ್ರಮಗಳು ನಡೆದೇ ಇರುವ ರೀತಿಯಾಗಿ ಯಾವ ರೀತಿಯಾಗಿ ಒಂದು ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಮತ್ತೆ ಏನೆಲ್ಲ ಒಂದು ಹಂತದಲ್ಲಿ ಚುನಾವಣಾಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಈ ಮೇ 10ರಂದು ನಡೆಯುವಂತಹ ಚುನಾವಣೆಯನ್ನು ಸುಸೂತ್ರವಾಗಿ ಯಾವುದೇ ರೀತಿಯ ಅಕ್ರಮಗಳಿಗೆ ಯಾವುದೇ ರೀತಿಯ ಗೊಂದಲಗಳಿಗೆ ಎಡೆಮಾಡಿಕೊಡದೆ ಸುಸೂತ್ರವಾಗಿ ನಡೆಸೋದಕ್ಕೆ ಅದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದರ ಕುರಿತವಾಗಿಯೂ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದಷ್ಟೇ ಅಲ್ಲದೆ ಈ ಪ್ರಸ್ತುತ ಏನು ಮತದಾರರ ಪಟ್ಟಿಯನ್ನು ಕೂಡ ಮನೋಜ್ ಕುಮಾರ್ ಮೀನಾ ಅವರು ಘೋಷಣೆಯನ್ನು ಮಾಡ್ತಾರೆ ಅಂದರೆ 5,85,565 ಮತದಾರರು ಕೂಡ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮತದಾನವನ್ನು ಕೂಡ ಮಾಡಲಿಕ್ಕಿದ್ದಾರೆ ಅದಷ್ಟೇ ಅಲ್ಲದೆ ಏನು ಅವಕಾಶವನ್ನು ಕೊಡಲಾಗಿತ್ತು ಮೇ ಈ ಒಂದು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಆವಾಗ ಆ ಸಂದರ್ಭದಲ್ಲಿ 16,00,000 ಹೆಚ್ಚು ಸರಿಸುಮಾರು ಅಂದರೆ ಅಷ್ಟು ಮತದಾರರು ಹೊಸ ಮತದಾರರು ನೋಂದಣಿಯನ್ನು ಮಾಡಿಕೊಂಡಿರುವಂಥದ್ದು ಇದರಲ್ಲಿ ಯುವ ಮತದಾರರು ಕೂಡ ಸೇರ್ಪಡೆಯಾಗಿದ್ದಾರೆ ಇದೆಲ್ಲವೂ ಕೂಡ ಅಂದರೆ ಒಂದು ಮತದಾನಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಒಂದಿಷ್ಟು ಅವಕಾಶವನ್ನು ಕೊಟ್ಟಿತ್ತು ಅದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು 16,00,000 ಹೆಚ್ಚು ಮತದಾರರು ಈಗ ನೋಂದಣಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಆ ಒಟ್ಟಾರೆಯಾಗಿ ಈ ಒಂದು ಮತದಾರರ ಪಟ್ಟಿಯನ್ನು ಕೂಡ ಮನೋಜ್ ಕುಮಾರ್ ಮೀನಾ ಅವರು ಈ ಒಂದು ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ ಅದಷ್ಟೇ ಅಲ್ಲದೆ ಈ ಬಾರಿಯ ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಮನೋಜ್ ಕುಮಾರ್ ಮೀನಾ ಅವರು ಹೇಳ್ತಾರೆ ಒಟ್ಟಾರೆ ಈ ಬಾರಿ ಟೋಟಲ್ ಒಟ್ಟು 2,613 ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವಂತಹ ಅಭ್ಯರ್ಥಿಗಳು ಕೂಡ ಈಗ ನೋಂದಣಿ ಮಾಡ್ಕೊಂಡಿರುವಂತದ್ದು ಪ್ರಭು ಸಂತೋಷ್ ಈಗ ಮತ್ತೊಂದು ಕಡೆ ನಾವು ನೋಡಿದ್ದೆ ಆದರೆ ವಿರೋಧ ಪಕ್ಷಗಳು ನಿರಂತರವಾಗಿ ಚುನಾವಣೆಯಲ್ಲಿ ನಡೆಯುವಂತಹ ಅಕ್ರಮ ಮತ್ತೊಂದು ಕಡೆಯಲ್ಲಿ ಇವಿಎಂಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ಬೇಡ ಗುಜರಾತ್ನಲ್ಲಿ ನಡೆಸ್ತಾ ಇರುವಂತಹ ಚುನಾವಣೆ ನಡೆಸಿದಂತಹ ಚುನಾವಣೆ ಏನಿತ್ತು ಅಲ್ಲಿಯ ಇವಿಎಂಗಳನ್ನು ಕರ್ನಾಟಕಕ್ಕೆ ತರೋದು ಬೇಡ ಈ ರೀತಿಯಾದ ಮಾತುಗಳು ಕೂಡ ಕೇಳಿಬಂದಿದ್ವು ಈ ಚುನಾವಣೆಯ ಏನು ರಕ್ಷಣೆ ಇದೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ಸಂತೋಷ್ ಪ್ರಮುಖವಾಗಿ ಏನು ಚುನಾವಣೆಯಲ್ಲಿ ಏನು ಈ ಬಾರಿ ಏನು ಬ್ಯಾಲೆಟ್ ಪೇಪರನ್ನು ಅಳವಡಿಸಬೇಕು ಬ್ಯಾಲೆಟ್ ಪೇಪರ್ನ ಮೂಲಕವಾಗಿ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಇನ್ನಿತರ ಪಕ್ಷಗಳು ಏನು ಒತ್ತಾಯವನ್ನು ಮಾಡ್ತಿದ್ರು ಆದರೆ ಅದು ಯಾವುದಕ್ಕೂ ಕೂಡ ಮನೋಜ್ ಕುಮಾರ್ ಮೀನಾ ಅವರು ಇದು ಮಾಡಿಲ್ಲ ಏನಂತಂದರೆ ಈ ಒಂದು ಇವಿಎಂ ಮಷಿನ್ನ ಕುರಿತಾಗಿ ಪಾರದರ್ಶಕವಾಗಿ ಚುನಾವಣೆ ನಡೆಸ್ತೇವೆ ಇವಿಎಂ ಮಷಿನಲ್ಲಿ ಯಾವುದೇ ರೀತಿ ಅಕ್ರಮಗಳು ನಡೆಯೋದಿಲ್ಲ ಈಗಾಗಲೇ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಈಗಾಗಲೇ ಇವಿಎಂ ಮಷಿನ್ಗೆ ಸಂಬಂಧಪಟ್ಟಂಥ ಅಣುಕು ಪ್ರದರ್ಶನವನ್ನು ಕೂಡ ಮಾಡಿದ್ದೇವೆ ಯಾವುದೇ ರೀತಿ ಗೊಂದಲಗಳಾಗೋದಿಲ್ಲ ಅಕ್ರಮಗಳಾಗೋದಿಲ್ಲ ಇವಿಎಂ ಮಷಿನ್ನಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ ಇದು ಚುನಾವಣಾ ಅಕ್ರಮಗಳು ನಡೆದೇ ಇರುವ ರೀತಿಯಾಗಿಯೇ ನಾವು ನೋಡ್ಕೊಳ್ತೇವೆ ಅದಷ್ಟೇ ಅಲ್ಲದೆ ಅಂದರೆ ಇವಿಎಂನ ಸಂಬಂಧಪಟ್ಟಂತೆ ಏನು ಬ್ಯಾಲೆಟ್ ಪೇಪರ್ಗಳಿಗೂ ಮತ್ತು ಇವಿಎಂಗೂ ಇವಿಎಂ ಈ ಒಂದು ಹೊಸ ತಂತ್ರಾಂಶ ಆ ನಿಟ್ಟಿನಲ್ಲಿ ಇದು ಕೇವಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಕೂಡ ಆಧಾರ ರಹಿತವಾಗಿರುವಂಥದ್ದು ಅಂದರೆ ಇವಿಎಂ ಮೂಲಕವಾಗಿ ಈ ಬಾರಿ ಚುನಾವಣೆಯನ್ನು ಕರ್ನಾಟಕದಲ್ಲಿ ನಡೆಸ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಅದಷ್ಟೇ ಅಲ್ಲದೆ ಈ ಬಾರಿ ಏನು 80 ಮೇಲ್ಪಟ್ಟಂತಹ ವಯಸ್ಕ ಮತದಾರರಿಗೆ ಮನೆಯಿಂದಲೇ ಓಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಅಲ್ಲಿ ಮಾತ್ರ ಅಂದರೆ ಬ್ಯಾಲೆಟ್ ಪೇಪರನ್ನು ಉಪಯೋಗಿಸಲಾಗತ್ತೆ ಅವರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ ಇದೇ ಏಪ್ರಿಲ್ 29 ಮೇ 6 ಕೂಡ ಚುನಾವಣೆ ಅಂದರೆ ಅವರಿಗೆ ಚುನಾವಣಾ ಅಧಿಕಾರಿಗಳು ಪ್ರತಿಯೊಂದೊಬ್ಬರ ಮನೆಗೂ ಕೂಡ ತೆರಳಿ ಅವರಿಗೆ ಮೊದಲೇ ಮುಂಚಿತವಾಗಿ ತಿಳಿಸಿ ಆ ಒಂದು ಮನೆಗೆ ತೆರಳಿ ಅವರಿಗೆ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ ಈ ಒಂದು ಇವಿಎಂ ಸಂಬಂಧಪಟ್ಟಂಥ ಯಾವುದೇ ಗೊಂದಲಗಳಿಗೂ ಕೂಡ ಜನ ಒಳಗಾಗಬಾರ್ದು ರಾಜಕೀಯ ಪಕ್ಷಗಳು ಕೂಡ ಒಳಗಾಗಬಾರ್ದು ಯಾಕಂತಂದರೆ ಅವರೆಲ್ಲರಿಗೂ ಕೂಡ ಮುಕ್ತವಾಗಿ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಮೊದಲೇ ಪಾರದರ್ಶಕವಾಗಿ ಇವಿಎಂನ ಅಂದರೆ
ಏನು ಇವಿಎಂ ಯಾವ ರೀತಿ ಸರಿಯಾಗಿದೆಯಾ ಅಥವಾ ಇವಿಎಂ ನಲ್ಲಿ ಗೊಂದಲಗಳಾಗ್ತಾ ಇದೆಯಾ ಅಥವಾ ಇವಿಎಂ ನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡೆ ಚುನಾವಣಾಧಿಕಾರಿಗಳು ಬೂತ್ ಮಟ್ಟದ ಅಧಿಕಾರಿಗಳು ನೋಡಿಕೊಂಡು ಚುನಾವಣೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇವತ್ತು ಕೊಟ್ಟಿರುವಂಥದ್ದು ಸಂತೋಷ್. ಇನ್ನು ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ವಿ ನೀತಿ ಸಂಹಿತೆಯನ್ನು ಜಾರಿ ಮಾಡಲಾಗಿದೆ. ನೀತಿ ಸಂಹಿತೆ ಜಾರಿಯಾದ ಬಳಿಕ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ, ಎಷ್ಟು ಎಫ್ಐಆರ್ಗಳು ದಾಖಲಾಗಿದ್ದಾವೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ರು. ಇದರ ನಡುವೆಯೂ ಕೂಡ ಅನೇಕ ನಾಯಕರು ಬಹಿರಂಗವಾಗಿ ನೀತಿ ಸಂಹಿತೆಯನ್ನು ಬ್ರೇಕ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಅನೇಕ ಪ್ರಕರಣಗಳು ಹೊರಗಡೆ ಬಂದವು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮತ್ತಷ್ಟು ಕಠಿಣ ಕ್ರಮಗಳು ಆಗುವಂತಹ ಸಾಧ್ಯತೆ ಇದೆಯಾ? ಸಂತೋಷ್, ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸೋದಾದರೆ ನೀತಿ ಸಂಹಿತೆ ಏನು ಜಾರಿಯಾಗುತ್ತೆ, ಜಾರಿಯಾದ ನಂತರದಲ್ಲಿ ಕೆಲವೊಂದಿಷ್ಟುಗಳು ಅವ್ಯವಹಾರಗಳಾಗಿರ್ಬೋದು, ಅಕ್ರಮಗಳಾಗಿರ್ಬೋದು ನಡೀತಾನೇ ಇರ್ತವೆ. ಇದಕ್ಕೆ ಅಧಿಕಾರಿಗಳು ಕೂಡ ಹರಸಾಹಸ ಪಡ್ತಾರೆ. ಆದರೆ ಈ ಬಾರಿಯೂ ಕೂಡ 673 ಎಫ್ಐಆರ್ಗಳು ದಾಖಲಾಗಿರುವಂಥದ್ದು. ಒಟ್ಟಾರೆ ಈ ಒಂದು ಎಫ್ಐಆರ್ಗಳನ್ನು ಗಮನಿಸೋದಾದರೆ ಇದರಲ್ಲಿ ಏನು ನಾಗರಿಕ ಪೊಲೀಸ್ ಬಳಕೆಗೆ ಸಂಬಂಧಪಟ್ಟಂಥ 5400 ಕ್ಕೂ ಹೆಚ್ಚು ಕೇಸ್ಗಳು ಕೂಡ ಒಟ್ಟಾಗಿದೆ. ಒಟ್ಟಾಗಿ ಒಂದು 20,000 ಹೋಮ್ಗಾರ್ಡ್ಗಳನ್ನು ಕೂಡ ಬಳಕೆ ಮಾಡಿಕೊಂಡು ಒಟ್ಟಾರಿಯಾಗಿ ಯಾವುದೇ ರೀತಿ ಅಕ್ರಮಗಳು ನಡೀಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಈ ಬಾರಿ ಚುನಾವಣಾಧಿಕಾರಿಗಳು ಬಹಳ ಶಿಸ್ತುಬದ್ಧವಾಗಿ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಆದರೆ 673 ಈಗಾಗಲೇ ಎಫ್ಐಆರ್ಗಳು ಕೂಡ ದಾಖಲಾಗಿದ್ದಾವೆ. ಈ ಎಫ್ಐಆರ್ಗಳಲ್ಲಿ ಬಹಳ ಪ್ರಮುಖವಾಗಿ ಏನು ಧಾರ್ಮಿಕ ಕ್ಷೇತ್ರಗಳನ್ನು ಬಳಕೆ ಮಾಡಿಕೊಂಡೋದಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಅಭ್ಯರ್ಥಿಗಳ ಪರವಾಗಿ ಏನು ಪ್ರಚಾರ ಮಾಡದಂತಾಗಿರ್ಬೋದು, ಅಥವಾ ಇನ್ನಿತರ ರೀತಿಯಾಗಿ ಮಾಡಿಕೊಂಡಿರುವಂತಹ ಕೆಲವೊಂದಿಷ್ಟು ಸಂಬಂಧಪಟ್ಟಂತೆ ಒಂದಿಷ್ಟು ಎಫ್ಐಆರ್ಗಳನ್ನು ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಚೋದನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತಹ ಒಂದು ಎಫ್ಐಆರ್ಗಳನ್ನು ಕೂಡ ಈಗಾಗಲೇ ದಾಖಲೆಯನ್ನು ಮಾಡಿಕೊಂಡಿರುವಂಥದ್ದು ಸಂತೋಷ್. ಓಕೆ, ಧನ್ಯವಾದಗಳು ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗೆ.